ಅಮ್ಮ ನಮಸ್ಕಾರ ಅಮ್ಮ ನಮಸ್ತೆ ಅಂಗೈಲಿ ಆರೋಗ್ಯ ವಿಭಾಗಕ್ಕೆ ಸ್ವಾಗತ ಥ್ಯಾಂಕ್ ಯು ಇವತ್ತೇ ಹೇಳಿ ಕೊಡ್ತೀರಾ ಕೆಸವಿನ ಗೆಡ್ಡೆನಲ್ಲಿ ಒಂದು ಮೊಸರು ಸಾಸಿವೆ ಮಾಡೋಣ ಕೆಸವಿನ ಗೆಡ್ಡೆ ಓಕೆ ಓಕೆ ಮೆಣಸಿನಕಾಯಿ ಸಾಸಿವೆ ತೆಂಗಿನಕಾಯಿ ರುಬ್ಬೋದು ಹೌದು ಒಗ್ಗರಣೆ ಹಾಕ್ಬಿಟ್ಟೆಲ್ಲ ಹೌದು ಹೌದು ಡನ್ ಹಂಗಾರೆ ಫಸ್ಟ್ ರುಬ್ಬೋಣ काल चमच सासवे सा सासवे गमाने मजा नम को सोपे हाँ ओके रुबो नानी अस्ट्रली उपयोग आदमी इवत्तु केसवीन गेड्डे बल्के साधारण ई भागदल्ली स्वल्प केसवीन गेड्डे बल्के कडिमे जागदल्ली ऐनेनो तरकारीगळु इरुत्ते अवरवरे अदन्न उपयोग माडोदु अंद्रे आ भागद जन इल्लिरोरे इदन्न उपयोग माड्तारे होरतु नावु ई मैसूरु बेंगळूरु कडेयवरु केसवीन गेड्डे बल्के माडोदु कडिमे आदरू कूड इदरल्लि केलवोंदु उपयोग इरुवाग नमगे इदिल्लि सिक्कोदरिंद माड्कोळ्ळबहुदल्वा ಅದರಿಂದ ಮತ್ತೆ ಒಂದು ಬದಲಾವಣೆ ಇರುತ್ತೆ ಅಡಿಗೆಯಲ್ಲಿ ಪ್ರತಿನಿತ್ಯದಕ್ಕಿಂತ ಏನೋ ಒಂದು ಬದಲಾವಣೆ ಇರುತ್ತೆ ತರಕಾರಿಯಲ್ಲಿ ಬದಲಾವಣೆ ಇರುತ್ತೆ ಹಾಗಾಗಿ ಇದನ್ನು ಕೂಡ ಪ್ರಯತ್ನವನ್ನ ಮಾಡಬಹುದು ಈ ಕೆಸವಿನ ಗೆಡ್ಡೆ ತಿನ್ನೋದ್ರಿಂದ ಏನು ಲಾಭ ಅದನ್ನ ತಿಳ್ಕೊಳ್ಳೋಣ ನೋಡಿ ಸಾಮಾನ್ಯವಾಗಿ ಕಂದಮೂಲ ಆಹಾರಾದಿಗಳು ಅಂತ ಹೇಳಿ ಹೇಳ್ತೀವಿ ಈ ಭೂಮಿಯ ಒಳಭಾಗದಲ್ಲಿ ಬೆಳೆಯತಲ್ಲ ಈ ಒಂದು ತರಕಾರಿಗಳು ಅಥವಾ ಯಾವುದೇ ಗೆಡ್ಡೆ ಗೆಣಸುಗಳು ಇರಬಹುದು ಅದರಲ್ಲಿ ವಿಶೇಷವಾದ ಶಕ್ತಿ ಇರುತ್ತೆ ಉದಾಹರಣೆಗೆ ಗೆಣಸು ಹೇಳುವಾಗಲೇ ಗೆಡ್ಡೆ ಗೆಣಸು ಅಂತ ಬರುತ್ತೆ ಗೆಣಸು ಇರಬಹುದು ಮತ್ತೆ ಆಲೂಗೆಡ್ಡೆ ಈರುಳ್ಳಿ ಮತ್ತೆ ಈ ಕೆಸವಿನ ಗೆಡ್ಡೆ ಮತ್ತೆ ಶುಂಠಿ ಇವೆಲ್ಲಾನು ಕೂಡ ಭೂಮಿಯ ಒಳಭಾಗದಲ್ಲಿ ಬೆಳೆಯತಕ್ಕಂತದ್ದು ಇದೆಲ್ಲವೂ ಕೂಡ ಅತ್ಯದ್ಭುತವಾದ ಶಕ್ತಿ ಇರತಕ್ಕಂತದ್ದು ಮತ್ತೆ ಭೂಮಿಯ ಒಳಗಡೆ ಬೆಳೆಯತಕ್ಕಂತ ಪದಾರ್ಥಗಳಲ್ಲಿ ಹೆಚ್ಚಿನ ನಾರಿನ ಅಂಶ ಇರುತ್ತೆ ಇದು ತುಂಬಾ ಮುಖ್ಯ ಅದು ಶುಂಠಿ ಇರಬಹುದು ಈ ಗೆಡ್ಡೆ ಇರಬಹುದು ಅಥವಾ ಸುವರ್ಣ ಗೆಡ್ಡೆ ಈ ತರ ಬೇಕಾದಷ್ಟು ಗೆಡ್ಡೆಗಳು ಇರುತ್ತಲ್ಲ ಇವೆಲ್ಲದರಲ್ಲಿ ಕೂಡ ನಾರಿನ ಅಂಶ ಪ್ರಮುಖವಾಗಿ ಜಾಸ್ತಿ ಇರುತ್ತೆ ಈ ಕೆಸವಿನ ಗೆಡ್ಡೆಲೂ ಅಷ್ಟೇ ಇದರಲ್ಲಿ ನಾರಿನ ಅಂಶ ಇದೊಂದು ಎಕ್ಸಲೆಂಟ್ ಸೋರ್ಸ್ ಆಫ್ ಫೈಬರ್ ಇದು ಹಾಗಾಗಿ ಈ ಇದರಲ್ಲಿ ನಾರಿನ ಅಂಶ ಅಧಿಕವಾಗಿರೋದ್ರಿಂದ ಅದರಲ್ಲಿಂದ ಸಿಗುವಂತ ಎಲ್ಲ ಬೆನಿಫಿಟ್ಸ್ ನಮಗೆ ಸಿಕ್ಕುತ್ತೆ ಜೊತೆಗೆ ಇದರಲ್ಲಿ ಫ್ಯಾಟ್ 0% ಇದೆ ಕೊಲೆಸ್ಟ್ರಾಲ್ 0% ಇದೆ ಶುಗರ್ 0% ಇದೆ ಅಂದ್ರೆ ಇದು ಶರೀರದಲ್ಲಿ ಕೊಬ್ಬನ್ನು ಹೆಚ್ಚಿಗೆ ಮಾಡಲ್ಲ ಕೊಲೆಸ್ಟ್ರಾಲ್ ಅನ್ನು ಜಾಸ್ತಿ ಮಾಡಲ್ಲ ಸಕ್ಕರೆ ಕಾಯಿಲೆ ಅವರಿಗೂ ಕೂಡ ಭಯ ಇಲ್ಲ ಎಲ್ಲರೂ ತಿನ್ನಬಹುದು ಸ್ಥೂಲಕಾಯರು ತಿನ್ನಬಹುದು ಸಕ್ಕರೆ ಕಾಯಿಲೆ ಇರೋರು ತಿನ್ನಬಹುದು ಫೈಬರ್ ನಾರಿನ ಅಂಶದ ಕೊರತೆ ಇರತಕ್ಕಂತವರು ತಿನ್ನಬಹುದು ಎಲ್ಲರಿಗೂ ಉಪಯುಕ್ತವಾಗತಕ್ಕಂತ ಆಹಾರ ಇದು ಮಲಬದ್ಧತೆಯನ್ನು ನಿವಾರಣೆ ಮಾಡುತ್ತೆ ವಿಟಮಿನ್ ಎ ಇದೆ B6 ಇದೆ ಸಿ ಇದೆ ಮತ್ತೆ ಈ ಇದೆ ಕಾಪರ್ ಜಿಂಕ್ ಪೊಟ್ಯಾಸಿಯಂ ಎಲ್ಲ ಬೇಕಾದಷ್ಟು ಖನಿಜ ಪದಾರ್ಥಗಳು ಕೂಡ ಇದರಲ್ಲಿ ಇರತಕ್ಕಂತದ್ದು ಹಾಗಾಗಿ ಇದು ಚರ್ಮಕ್ಕೆ ರಕ್ಷಣೆಯನ್ನ ಮಾಡುತ್ತೆ ಚರ್ಮದ ಸೊಬಗನ್ನ ಜಾಸ್ತಿ ಮಾಡುತ್ತೆ ನೋಡಿ ಈ ಇದನ್ನ ತಿನ್ನುವ ಭಾಗದ ಜನರನ್ನ ಸುಮ್ಮನೆ ಒಂದಸಲ ಕಲ್ಪಿಸಿಕೊಳ್ಳಿ ಬಹಳ ಸುಂದರವಾಗಿರ್ತಾರೆ ಬೆಳ್ಳಗಿರ್ತಾರೆ ಚರ್ಮ ತುಂಬಾ ಚೆನ್ನಾಗಿರುತ್ತೆ ಆಯಾ ಆಹಾರ ನಾವೇನು ತಿಂತೀವಿ ಅದು ನಮ್ಮ ರೂಪ ಲಾವಣ್ಯವನ್ನು ಎತ್ತಿ ತೋರಿಸುತ್ತೆ ಹಾಗಾಗಿ ಇದನ್ನ ಉಪಯೋಗ ಮಾಡೋದ್ರಿಂದ ಚರ್ಮದ ಸೊಬಗು ಚೆನ್ನಾಗಿ ಆಗೋದಿಕ್ಕೆ ಸಹಾಯ ಆಗುತ್ತೆ ಇನ್ನು ಇದನ್ನು ತಿನ್ನೋದ್ರಿಂದ ಕಣ್ಣಿನ ದೃಷ್ಟಿ ಉತ್ತಮ ಆಗೋದಿಕ್ಕೆ ಸಹಾಯ ಆಗುತ್ತೆ ಮತ್ತೆ ಸ್ಥೂಲಕಾಯರು ಯಾರೆಲ್ಲ ಇರ್ತಾರೆ ಅವರಿಗೆ ಒಂದು ತೂಕವನ್ನು ಕಡಿಮೆ ಮಾಡಿಕೊಳ್ಳೋದಿಕ್ಕೆ ಇದು ಸಹಾಯವನ್ನು ಮಾಡ್ತಕ್ಕಂಥದ್ದು ಕೊಲೆಸ್ಟ್ರಾಲ್ ಯಾರಿಗೆ ಜಾಸ್ತಿ ಇರುತ್ತೆ ಕೊಬ್ಬಿನ ಅಂಶ ಜಾಸ್ತಿ ಇರುತ್ತೆ ನಾರಿನ ಅಂಶ ಅಧಿಕವಾಗಿರೋದ್ರಿಂದ ಅದನ್ನು ಕೂಡ ಕರಗಿಸಿಕೊಳ್ಳೋದಿಕ್ಕೆ ಸಹಾಯವನ್ನು ಮಾಡ್ತಕ್ಕಂಥದ್ದು ಕ್ಯಾಲ್ಸಿಯಂ ಅಧಿಕವಾಗಿರೋದ್ರಿಂದ ಮೂಳೆಯ ರಕ್ಷಕ ಅಂತಾನೆ ಕರೀತಾರೆ ಈ ಗೆಡ್ಡೆನ ಅಂದ್ರೆ ಇದನ್ನ ತಿನ್ನೋದ್ರಿಂದ ಮೂಳೆ ಗಟ್ಟಿಯಾಗಿರುತ್ತೆ ಬಲವಾಗಿರುತ್ತೆ ಹಾಗಾಗಿ ಕ್ಯಾಲ್ಸಿಯಂ ಅಭಾವದಿಂದ ಬೇಕಾದಷ್ಟು ಸಮಸ್ಯೆಗಳನ್ನು ನಾವು ನೋಡ್ತಾ ಇರ್ತೀವಿ ಅದರಿಂದಾಗಿ ಅಂತವರಿಗೆ ಕೂಡ ಇದು ತುಂಬಾನೇ ಸಹಾಯವನ್ನು ಮಾಡತಕ್ಕಂತದ್ದಾಗಿದೆ ಇನ್ನು ರಕ್ತ ಪರಿಚಲನೆ ತುಂಬಾ ಚೆನ್ನಾಗಿರುತ್ತೆ ಈ ಗೆಡ್ಡೆ ತಿನ್ನೋದ್ರಿಂದ ಹಾಗಾಗಿ ರಕ್ತ ಪರಿಚಲನೆ ಚೆನ್ನಾಗಿರೋದ್ರಿಂದ ಹೃದಯಕ್ಕೆ ಸಂಬಂಧಪಟ್ಟಂತ ಸಮಸ್ಯೆಗಳು ಶೀಘ್ರವಾಗಿ ಬರೋದಿಲ್ಲ ಒಟ್ಟಿನಲ್ಲಿ ಹೇಳುವಾಗ ಇದೊಂದು ಆರೋಗ್ಯಕ್ಕೆ ತುಂಬಾ ಹಿತಕರವಾಗಿರತಕ್ಕಂತ ಗೆಡ್ಡೆ
ಇದರಲ್ಲಿ ಅಡಿಗೆಯೂ ರುಚಿ ಆಗುತ್ತೆ ಒಂದು ಸಲ ಮಾಡಿ ನೋಡಿ ಇಷ್ಟ ಆಯ್ತು ಅಂದ್ರೆ ಆಗಿಂದಾಗೆ ಮಾಡ್ಕೊಂತೀನಿ ಇದರಲ್ಲಿ ನಾರಿನಂಶ ಅಧಿಕವಾಗಿರೋದ್ರಿಂದ ಎಲ್ಲರಿಗೂ ಕೂಡ ಸೇವನೆಗೆ ಯೋಗ್ಯವಾಗಿರತಕ್ಕಂತದ್ದು ಅಮ್ಮ ಇದು ರೆಡಿ ಆಯ್ತು ವಾಯ್ಸ್ ಈಗ ಇದನ್ನ ತಿನ್ನೋದು ಒಂದೇ ಬಾಕಿ ಥ್ಯಾಂಕ್ ಯು ಆಕ್ಚುಲಿ ಕಸವಿನ ಗೆಡ್ಡೆ ಕಸವಿನ ಗೆಡ್ಡೆ ಈ ತರ ಇರುತ್ತೆ ಇದು ಬೆಂದ ಮೇಲೆ ಸಿಪ್ಪೆ ತೆಗೆದು ಬಿಟ್ರೆ ಈ ತರ ಆಗುತ್ತೆ ಬೇಯಿಸುವಾಗ ಒಂದು ಸ್ವಲ್ಪ ಹುಣಸೆಹಣ್ಣು ಹಾಕಿ ಬೇಯಿಸಬೇಕು ಆವಾಗ ಅದು ತುರುಕಿ ಆಗಲ್ಲ ಇಲ್ಲರ ಗಂಟಲು ತುರಿಯುತ್ತೆ ಅದು ಒಂದು ಪ್ರಾಬ್ಲಮ್ ಅದು ಅನ್ನ ಕಸ್ಕೊಂಡು ತಿನ್ನಕ್ಕೆ ಚೆನ್ನಾಗಿರುತ್ತೆ ಅನ್ನಕ್ಕೆ ಸಕ್ಕತ್ತಾಗಿರುತ್ತೆ ಮಜ್ಜಾ ಇದೆ ಒಂಥರ ಸ್ವೀಟಿಷ್ ಟೇಸ್ಟು ಸೂಪರ್ ಆಗಿದೆ ಕರೆಕ್ಟಾಗಿದೆ ಖಾರ ಉಪ್ಪು ಎಲ್ಲ ಸೂಪರ್ ಸೂಪರ್ ಅಮ್ಮ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು